नमस्ते वास्तवी साहित्य कला वेदिके अर्पिसुव कन्नड कथा वाचन कार्यक्रम ओदुत्तिरुव कथे ಬೈಚೇಗೌಡ ಭಾಗ 3 ಬೈಚೇಗೌಡ ಹಳ್ಳಿಯಲ್ಲಿ ರೈತನಾಗಿದ್ದ ಬೈಚೇಗೌಡ ಕಂದಾಯ ಕಟ್ಟಲಿಲ್ಲ ಎನ್ನುವ ಕಾರಣಕ್ಕೆ ರಸೀದಿ ಕಳೆದುಕೊಂಡಿದ್ದಾನೆ ಅನ್ನುವ ಕಾರಣಕ್ಕೆ ಸೀತಪ್ಪ ಅವನ ಮೇಲೆ ಅವನ ಭೂಮಿ ಹರಾಜಿಗೆ ಬಂದಾಗ ಅವನನ್ನು ಸರಿ ಮಾಡಲೆಂದಷ್ಟೇ ರಸೀದಿ ಇಲ್ಲ ಅಂದವನು ಅವನ ತಾಯಿಯ ಮಾತಿಗೆ ಕಟ್ಟು ಬಿದ್ದು ರಸೀದಿಯನ್ನು ಕೊಟ್ಟು ಊರು ಬಿಟ್ಟು ಬರ್ತಾನೆ ಜೈಲಿನಲ್ಲಿ ಕೆಲಸ ಮಾಡ್ತಾ ಇರ್ತಾನೆ ಅಚಾನಕ್ ಆಗಿ ಅವನು ಅಂದ್ಕೊಂಡ ಹಾಗೆ ಸೀತಪ್ಪ ಮತ್ತೆ ಕಂದಾಯದಲ್ಲಿ ಮೋಸ ಮಾಡಿ ಜೈಲಿಗೆ ಬಂದಿರ್ತಾನೆ ಅವನ ಹೆಂಡತಿಗೆ ಹುಷಾರಿಲ್ಲ ಅನ್ನೋ ಕಾರಣಕ್ಕೆ ಮತ್ತೆ ಬೈಚೇಗೌಡನ ಕೈಯಲ್ಲಿ ಒತ್ತಾಯ ಮಾಡಿ ತಾನು ಜೈಲಿನಿಂದ ತಪ್ಪಿಸಿಕೊಂಡಲ್ಲ ಅವನ ಸಹಾಯದಿಂದ ಮನೆಗೆ ಹೋಗಿರ್ತಾನೆ ಮರುದಿನ ಅವನು ಬರ್ತಾನೆ ಅಂತ ಕಾಯ್ತಾ ಇರ್ತಾನೆ ಬೈಚೇಗೌಡ ಅದರ ಮುಂದಿನ ಭಾಗದ ಕಥಾವಾಚನ ಮರುದಿನ ಬೆಳಿಗ್ಗೆ ಸೀತಪ್ಪ ಬರಲಿಲ್ಲ ಬೈಚೇಗೌಡನಿಗೆ ದಿಕ್ಕು ತೋಚಲಿಲ್ಲ ಅವನು ಜೊತೆ ಕಾವಲ್ಗಾರನನ್ನು ಏನು ಮಾಡೋದು ಅಂತ ಕೇಳಿದ ಅವನು ನೀನೇ ಒಂದು ಬಾರಿ ಹೋಗಿ ಬಾಪ ಕರ್ಕೊಂಡು ಬಾ ನೋಡು ಮೈಯಲ್ಲಿ ಚೆನ್ನಾಗಿಲ್ಲ ಅಂತ ರಜಾ ತಗೋ ಅಂದ ಬೈಚೇಗೌಡ ಸಂಜೆ ಬರೋಕೆ ಆಗದಿರ ಹೋದ್ರೆ ಹೇಗೆ ಅವನು ಆವಯ್ಯ ಐದಾಲೆ ಅಂತಲೇ ಇವತ್ತು ಮಾಡೋಕೆ ನೋಡ್ತೀನಿ ನೀನು ಹೋಗು ಇದಾಗದಿದ್ರೆ ಅವನ ತಪ್ಸ್ಕೊಂಡು ಹೋದ ನೀ ಅಡ್ಸ್ಕೊಂಡು ಹೋದ ಅಂತ ರಿಪೋರ್ಟ್ ಮಾಡ್ತೀನಿ ಅಂದ ತಪ್ಸ್ಕೊಂಡು ಹೋದ ಅಂದ್ರೆ ಅವನಿಗೆ ಇನ್ನೂ ಅಷ್ಟು ಜೈಲಾಗ್ತದಲ್ಲಪ್ಪ ನಾವೆಲ್ಲ ಸೇರಿ ಮಾಡಿಬಿಟ್ಟು ಅವನೊಬ್ಬನ ತಲೆ ಮೇಲೆ ಕಲ್ಲು ಹಾಕೋದೆ ನೀ ಏನ್ ಕಲ್ಲು ಹಾಕೋದು ಹೆರಿರೋದು ತಾನೆ 2 ವರ್ಷ ಹೆರೋದನ್ನ 1 ವರ್ಷ ಹೊರ್ತಾನೆ ಅವನು ಅದನ್ನ ಹೊರೋದಕ್ಕೆ ಬಿಟ್ಟು ನಾನು ನೀನು ಸಂತೋಷವಾಗಿ ಇದ್ದಿ ಬಿಡೋದು ಮಾಡಿದ್ದು ಅವನಿಗೆ ಅಂತ ಅಲ್ವೇನಪ್ಪ ಇಷ್ಟಕ್ಕೆ ಮುಚ್ಚಿಡೋಕೆ ಆಗದೆ ಇದ್ರಲ್ವೇ ಈ ಮಾತು ಹೋಗು ಕರ್ಕೊಂಡು ಬಾ ಸಂಜೆಗೆ ಮುನ್ನ ಬಂದ್ಬಿಡು ಒಡನೆಯೇ ಹೊರಟ್ರೆ ಮಧ್ಯಾಹ್ನಕ್ಕೆ ಮೊದಲು ಕಾಳನ ಕೆರೆ ಮುಟ್ಟಿ ಸಂಜೆಗೆ ಬಂದು ಒಂದು ರೈಲಿನಿಂದ ಹಿಂದಕ್ಕೆ ಬರಬಹುದು ಆಗ್ಲಿ ನೋಡೋಣ ಅಂತ ಬೈಚೇಗೌಡ ಕಾಳನ ಕೆರೆಗೆ ಹೊರಟ ಹಾಲಾರದಲ್ಲಿ ಜಟ್ಕ ಗಾಡಿಯನ್ನ ಮಾಡಿಕೊಂಡು ತಕ್ಕಷ್ಟು ಬೇಗನೆಯೇ ಕಾಳನ ಕೆರೆಗೆ ಸೇರಿದ ಬಹಳ ವರ್ಷಗಳ ನಂತರ ತನ್ನ ಹಳೆಯ ಊರಿಗೆ ಬರುತ್ತಾ ಅವನ ಮನಸ್ಸಿನಲ್ಲಿ ಏನೇನೋ ಯೋಚನೆಯೇ ತುಮುಲ ಬಂದು ಹೋಯ್ತು ಆದರೆ ಅದಕ್ಕೆಲ್ಲಕ್ಕಿಂತ ದೊಡ್ಡ ಯೋಚನೆ ಈ ಹುಡುಗನಿಗೆ ಕೇಡಾಗಬಾರದು ಇವನನ್ನ ಕಾಪಾಡಬೇಕು ಎನ್ನುವುದು ಈ ಯೋಚನೆ ಉಳಿದ ಯೋಚನೆಗಳನ್ನ ಅಡಗಿಸಿದ್ದಿತು ಇವುಗಳ ಗೊಂದಲದಲ್ಲಿ ಬೈಚೇಗೌಡ ಒಂದು ಕೀಲು ಗೊಂಬೆಯಂತೆ ಶಾನ್ಬಾಗನ ಮನೆಯ ಬಳಿ ಬಂದ ದಾರಿಯಲ್ಲಿ ಇವನನ್ನು ಗುರುತಿಸುವ ಜನ ಯಾರೂ ಸಿಕ್ಕಲಿಲ್ಲ ಶಾನುಭೋಗನ ಮನೆಯ ಮುಂದೆ ನಿಂತು ಇವನು ಅವ್ವಾ ಅಂತ ಕೂಗಿದ ಸೀತಪ್ಪನ ತಾಯಿ ಹೊರಗೆ ಬಂದರು ಬರುತ್ತಿದ್ದ ಹಾಗೆ ಇವನನ್ನು ಗುರುತಿಸಿದರು ಓ ಬೈಚಣ್ಣ ಚೆನ್ನಾಗಿದ್ದೀಯಾ ಬಾ ಯಾವಾಗ ಬಂದೆ ಚೆಂದಾಗಿದ್ದೀನವ್ವ ನೀವೆಲ್ಲ ಚಂದಾನ ಅವ್ವ ಹೆಂಗಿದ್ದಾರೆ ಸೀತಪ್ಪ ಬಂದನ ಮುದುಕಿ ತಕ್ಷಣ ಉತ್ತರ ಕೊಡಲಿಲ್ಲ ಏನ್ ಹೇಳುವುದನ್ನು ಯೋಚಿಸುತ್ತಿರುವಂತೆ ಬೈಚೇಗೌಡ ಯಾಕಪ್ಪ ಸೀತಪ್ಪ ಬರ್ಲಿಲ್ವೇ ನಿನ್ನೆ ಕಳಿಸಿಕೊಟ್ಟಿನೇ ಮುದುಕಿಗೆ ಇದು ತಿಳಿದಿರಲಿವೆಂದು ಕಾಣುತ್ತದೆ ಬೈಚೇಗೌಡ ತಾನೇ ಅವನನ್ನು ಕಳೆಯುವನೆಂದು ಹೇಳಿದ ಮೇಲೆ ಅವರು ಮೆಲ್ಲನೆ ಮಾತಾಡಪ್ಪ ಬಂದ ಒಳಗೆ ಮಲಗಿದ್ದಾನೆ ಅವನು ಬಂದಿರೋ ಸಂಗತಿ ಯಾರಿಗೂ ಗೊತ್ತಿಲ್ಲ ಯಾರನ್ನು ಕೇಳಿಕೊಂಡು ಒಂದ್ ದಿವಸ ಬಂದೆ ಅಂತ ಹೇಳಿದ ಯಾರಿಗೂ ಹೇಳ್ಬೇಡ ಅಂದ ಹುಡುಗಿ ಜ್ವರ ಇಳಿದಿದೆ ಮೊದಲು ಒಡನೆ ಹೊರಟು ಹೋಗ್ತೇನೆ ಅಂತ ಅಂದ ಆಮೇಲೆ ಒಂದು ದಿನ ಇದ್ದು ಬಿಟ್ಟು ನಾಳೆ ಹೋಗೋಣ ಅಂತ ನಿಂತ ನೋಡ್ರವ್ವ ನಿಮ್ಮಗ ಆ ಹೊತ್ತು ಹಂಗ್ ಮಾಡ್ದ ನನ್ನೂ ಕೆಡಿಸ್ದ ತಾನು ಕೆಟ್ಟ ಈ ಹೊತ್ತು ಅದೇ ಮಾಡಿದ್ದಾನೆ ನನ್ನೂ ಕೆಡಿಸ್ದ ತಾನು ಕೆಟ್ಟ ನನ್ನಪ್ಪನ ಹೊಟ್ಟೆಯಲ್ಲಿ ನಿಮ್ಮ ಹೊಟ್ಟೆಯಲ್ಲಿ ಹುಟ್ಟಿದ ಮಗ ಹಿಂಗಾದನಲ್ಲ ಅನ್ನೋದೇ ನನ್ನು ನಾನು ಹಾಳ ಹಾಳಾದೇನು ಇವನು ಮಾತ್ರ ಸರಿ ಹೋದ್ರೆ ಇವ ಮಾಡಿರೋದು ಬಲ್ರ ಅವ್ವ ಏನ್ ಮಾಡಿದನಪ್ಪ ನಾನ್ ಹೆಣ್ಣು ಹೆಂಗ್ಸು ನನ್ಗೇನ್ ಗೊತ್ತು ಹೆಂಡತಿಗೆ ಬಾಳ ಜ್ವರ ಇರ್ತಾಳೋ ಸಾಯ್ತಾಳೋ ರಾತ್ರಿ ಹೋಗಿ ಮುಖ ನೋಡಿ ಬಂದು ಮಾತಾಡಿ ಬೆಳಗಾಗ ಬರ್ತೀನಿ ಅಂದ ಹುಲಿ ಬೋನಿಗೆ ನನ್ನ ತಲೆನ ಕೊಟ್ಟು ಹೋಗಿ ಬಾಪ ಅಂತ ಕಳಿಸಿದೆ ಇಲ್ಲಿಗೆ ಬಂದವನು ಹಿಂದಿನ ದಿನ ಒಂದಿನ ನಿಲ್ತೀನಿ ಅಂದ್ರೆ ಅಲ್ಲಿ ನಾ ಏನಾಗ್ಬೇಕು ಎಲ್ಲೋ ಅಂತಾರೆ ಬಿಟ್ಕೊಟ್ಟ ಅಂತ ನನ್ನ ತೆಗಿತಾರೆ ಅಟ್ಟಿಕೊಂಡು ಬರ್ತಾರೆ ತಪ್ಸ್ಕೊಂಡ ಅಂತ ಇವನ್ನ 2 ವರ್ಷ ಜೈಲ್ಗಾಕ್ತಾರೆ ಇವನ ಬುದ್ಧಿ ಯಾರನ್ನ ಬದುಕಿಸಿತವ್ವ ಅಯ್ಯೋ ನನ್ನಪ್ಪ ಇದೆಲ್ಲ ಯಾರಿಗ ಗೊತ್ತು ಬೈಚಣ್ಣ ಯಾರನ್ನು ಕೇಳ್ಕೊಂಡು ಬಂದೆ ಅಂದ ಕದ್ದು ಬಂದಿದ್ದಾನೆ ಅಂತ ಯಾರಿಗ್ ತಿಳಿಬೇಕು ನೀನಲ್ಲಿದ್ದಿ ಇವನ್ನ ಕಳ್ಸ್ಕೊಟ್ಟೆ ಅನ್ನೋ ಮಾತು ಇವ ಹೇಳಲಿಲ್ಲ ಸಾವಕಾಶ ಮಾಡಿದ್ರೆ ನಂಬಿದವರು ಕೆಡ್ತಾರೆ ಅನ್ನೋ ಭಯ ಇಲ್ವಲ್ಲ ಇವನಿಗೆ ಹೆಂಡತಿ ಹತ್ತಿರ ಒಂದಿನ ಇರೋದೇ ದೊಡ್ಡದಾಯ್ತಲ್ಲ ಉಪಕಾರ ಮಾಡ್ದು ನೀನು ಕೆಡ್ತಿ ಅಂತ ತಿಳಿದ್ರೆ ನಾನು ಇವನ್ನ ನಿಲ್ಸ್ಕೊಂಡೇನಪ್ಪ ನಾ ನಿಲ್ಸ್ಕೊಂಡ್ರು ಆ ಹುಡುಗಿ ಒಪ್ಪೀತೆ ಬಾ ಒಳಗ್ ಬಾ ಅವನ ಕರಿತೀನಿ ಸಿಗೊಟ್ಟು ಕರ್ಕೊಂಡು ಹೋಗು ಈಗೆಂದು ರಾಮಕ್ಕ ಒಳಗೆ ಹೋದರು ಬೈಚೇಗೌಡ ತೊಟ್ಟಿ ಒಳಗೆ ಹೋದ ಮುದುಕಿ ನಡುಮನೆಯಿಂದ ಮಗನನ್ನು ಕರೆದುಕೊಂಡು ಬಂದರು ಸೀತಪ್ಪ ಬೈಚಣ್ಣನ ನೋಡಿ
ಹೆಚ್ಚು ಕಡಿಮೆ ಏನಾದರೂ ಆಗಿದೆ ಅನ್ನುವ ಅರಿವೇ ಇಲ್ಲದ ರೀತಿ. ಏನ್ ಬೈಚಣ್ಣ, ನೀ ಯಾಕೆ ಬಂದಿ? ನಾನು ನಾಳೆ ಬೆಳಿಗ್ಗೆ ಬರ್ತಾ ಇದ್ನಲ್ಲ ಎಂದ. ಬೈಚೇಗೌಡನಿಗೆ ಇವನ ರೀತಿಯನ್ನು ಕಂಡು ಆಶ್ಚರ್ಯವಾಯಿತು. ಸೀತಪ್ಪನಿಗೆ ತಾನು ಮಾಡುತ್ತಿರುವುದು ಎಂಥ ತಪ್ಪು ಎಂಬ ಅರಿವು ಇಲ್ಲ ಎನ್ನುವುದು ಸ್ಪಷ್ಟವಾಯಿತು. ಸೀತಪ್ಪನ ಬುದ್ಧಿ ಆಗಿರುವ ರೀತಿಯೇ ಹಾಗೆ, ಅದಕ್ಕೆ ಅನ್ಯಾಯ ಎನ್ನುವುದು ಕಾಣುತ್ತಿರಲಿಲ್ಲ. ಅದಕ್ಕೆ ಅವನ ದೃಷ್ಟಿಗೆ ಅನ್ಯಾಯ, ಸತ್ಯ, ನ್ಯಾಯ, ಸತ್ಯ ಎಲ್ಲವೂ ಒಂದೇ. ಆ ಕ್ಷಣ ಏನು ತೋಚಿದರೆ ಅದನ್ನು ಮಾಡುವುದು, ಅದು ಸರಿಯೇ ತಪ್ಪೇ ಎಂಬ ಯೋಚನೆಯೇ ಇಲ್ಲ. ನಾಳೆ ಬೆಳಿಗ್ಗೆ ನೀ ಬರೋ ವೇಳೆಗೆ ಅಲ್ಲಿ ಎಲ್ಲ ತಲೆ ಕೆಳಗಾಗಿದ್ರೆ ಅದೆಲ್ಲ ಏನಾಗಲ್ಲ ವೈಚಣ. ನಾನು ಅಲ್ಲಿರೋ ಇಬ್ಬರಿಗೆ ಹೇಳಿ ಬಂದಿದ್ದೀನಿ, ಕೈ ಬೆಚ್ಚಗೆ ಮಾಡ್ತೇನೆ ಅಂತ. ಅವರು ಬಿಟ್ಟುಕೊಡೋದಿಲ್ಲ. ಆ ಇಬ್ಬರಲ್ಲದೆ ಮೂರನೇವರಿಗೆ ತಿಳಿದ್ರೆ ಗತಿ. ಓಹ್, ನೀ ಯಾಕೆ ಭಯಪಡ್ತಿ ಸುಮ್ನಿರು? ನೀ ರಜಾ ತಗೊಂಡು ಬಂದಿದೀಯಲ್ಲ, ಇದ್ದು ಬಿಡು, ನಾಳೆ ಬೆಳಗಾಗ ಹೊರಟೋಗೋಣ. ಅದು ನಿನ್ನಿಷ್ಟಪ್ಪ, ನಾನೇನೋ ಈಗ ಹೊರಡ್ತೀನಿ, ಜಟ್ಕ ಆದೆ. ಮಧ್ಯಾಹ್ನದ ರೈಲ್ ಹಿಡಿದು ಸಂಜೆ ಬೆಂಗಳೂರು ಸೇರ್ತೀನಿ. ನಿನ್ನ ಹೆಂಡ್ರು ಸಾಯ್ತಾಳೆ ಅನ್ನುವಾಗ ಅವಳು ನಿನ್ನ ಮುಖ ನೋಡ್ಲಿ ಅಂತ ಸರ್ಕಾರಕ್ಕೆ ಒಂದು ದಿವಸ ಮೋಸ ಮಾಡಿದ್ದೀನಿ. ಇನ್ನೊಂದು ದಿವಸ ಮೋಸ ಮಾಡೋದು ನನ್ನಿಂದ ಆಗೋದಿಲ್ಲ. ಹೋಗ್ತೀನಿ, ಅವರಿಗೆ ಹೇಳ್ತೀನಿ, ಏನ್ ಶಿಕ್ಷೆ ಕೊಟ್ರೆ ಅದನ್ನ ತಿನ್ನುತ್ತೀನಿ. ನಿನ್ನ ಮಾತು ಹೆಂಗೋ ನೀನ್ ನೋಡ್ಕೋ. ಹೀಗೆಂದು ಬೈಚೇಗೌಡ ರಾಮಕ್ಕನಿಗೆ ನಾ ಬರ್ತೀನವ್ವ ಎಂದು ಹೇಳಿ ಬಾಗಿಲ ಕಡೆಗೆ ನಡೆದು. ರಾಮಕ್ಕ ಇಷ್ಟು ಹೊತ್ತು ಇವರ ಮಾತು ಕೇಳಿ ಸುಮ್ಮನಿದ್ದರು. ಈಗ ಈ ಮಗನ ಹುಚ್ಚಿನಿಂದ ಬೈಚೇಗೌಡನಂತ ಉಪಕಾರಿ ಕೆಡುತ್ತಾನೆಂದು ಮನಗಂಡು ಅವರು, ಬೈಚಣ್ಣ ಸ್ವಲ್ಪ ಇರು ಅಂತ ಅವನ ನಿಲ್ಲಿಸಿದ್ರು. ಮಗನನ್ನ ಕುರಿತು, ಅಪ್ಪ ಇದೇನೋ ನೀನ್ ಮಾಡೋದು, ಕೊಟ್ಟ ಮಾತು ನಡೆಸದೆ ನೀನು ಕೆಟ್ರೆ ನಿನ್ನಿಷ್ಟ ಅನ್ನಬಹುದು, ನಿನ್ನ ನಂಬಿದವನು ಕೆಟ್ರೆ ದೇವರು ಮೆಚ್ಚಬೇಕಲ್ಲ. ನೋಡು ಬೈಚಣ್ಣ ಜಟ್ಕ ಇದೆ ಅಂತಾನೆ, ಅವನ ಜೊತೆನೆ ಹೋಗು, ನೀನು ಬದುಕಿಕೋ, ಅವನನ್ನು ಉಳಿಸು, ನಡಿ ಎಂದರು. ಏನಮ್ಮ ಅತ್ತೆ ಮನೆಗೆ ದೀಪಾವಳಿಗೆ ಹೋಗೋ ಅನ್ನೋ ಅಷ್ಟು ಸುಲಭವಾಗಿ ಜೈಲಿಗೆ ಹೋಗೋ ಅಂತಿದ್ದೀಯಾ? ನಾನು ಒಂದು ದಿವಸ ಇಲ್ದಿದ್ರೆ ಯಾಕೆ ನಿನಗೆ ತಲೆನೋವು? ಒಂದು ದಿವಸ ಮೋಸ ಮಾಡ್ದ ಅದು ತಪ್ಪಲ್ಲ, ಇನ್ನೊಂದು ದಿವಸ ಮೋಸ ಮಾಡಿದ್ರೆ ತಪ್ಪಾಗಿ ಬಿಡುತ್ತದೋ? ಅಪ್ಪ ನಿನಗೆ ಹೇಗೆ ಹೇಳು, ಇದ್ಯಾಕೆ ಈ ನೀನು ಹಿಂಗಾದಿಯಪ್ಪ? ಎಲ್ಲರದು ಒಂದೇ ದಾರಿ, ನಿಂದು ಒಂದೇ ದಾರಿ, ಎಲ್ಲರದು ಒಂದು ದಾರಿ, ನಿನ್ನದೇ ಒಂದು ದಾರಿ ಆಯ್ತೇನಪ್ಪ. ನನ್ನ ಮಾತು ನಿನಗೆ ಸಾಲದೇ ಇದ್ರೆ ನೀನು ಹೆಣ್ತೀನಿ ಕೇಳು, ಏನಂತಾಳು? ಲೇ ವೇದ, ನಿನ್ನ ಗಂಡನ ಕರೆದು ಸ್ವಲ್ಪ ಬುದ್ಧಿ ಹೇಳಮ್ಮ. ನಾನು ಹೆತ್ತ ತಾಯಿ, ನನ್ನ ಮಗು, ನನ್ನ ಮಾತು ಅಂದರೆ ಅವನಿಗೆ ಸಡ್ಡೆ ಇಲ್ಲ. ಕೂಡಿ ಒಪ್ಪಿಸಿದ ನಿನ್ನ ಮಾತು ಕೇಳಿ ಅವನು. ಹೀಗೆಂದು ಅವ್ರ ನಡುಮನೆಯಿಂದ ಒಂದು ಕೊನೆಯಲ್ಲಿದ್ದ ಕೋಣೆಯ ಬಳಿಗೆ ಹೋಗಿ ಮಲಗಿದ್ದ ಸೊಸೆಗೆ ಹೊರಗಿನಿಂದ ಎಲ್ಲ ಸಂಗತಿಯನ್ನು ನಾಲ್ಕು ಮಾತಿನಲ್ಲಿ ತಿಳಿಸಿದರು. ಅಪ್ಪ ಇಲ್ಲಿ ಬಾರೋ, ಬೈಚಣ್ಣ ನೀನೂ ಬಾ ಎಂದು ಮಗನನ್ನು ಬೈಚಣ್ಣನನ್ನು ಬೈಚೇಗೌಡನನ್ನು ಹತ್ತಿರ ಕರೆದರು. ಸೀತಪ್ಪನಿಗೆ ಇದೆಲ್ಲ ಇಷ್ಟ ಇಲ್ಲ, ಆದರೂ ಅವನು ವಿಧಿ ಇಲ್ಲದೆ ಹೋಗಿ ಕೋಣೆಯ ಬಾಗಿಲಲ್ಲಿ ನಿಂತ. ವೇದಮ್ಮ ನಿತ್ರಾಣವಾಗಿದ್ದಳು. ಜ್ವರ ಬಿಟ್ಟಿತು ಎನ್ನುವುದೇ ಸಂತೋಷದ ಮಾತು. ಬೆಳಚಿಕೊಂಡಿರುವ ಮುಖ, ಉಳಿಬಿದ್ದ ಕಣ್ಣು, ಎನ್ನೆ ಕುಗ್ಗಿರುವ ಧ್ವನಿ, ಎಲ್ಲಕ್ಕಿಂತ ಹೆಚ್ಚಾಗಿ ಈ ಗಂಡ ಹೀಗಾದನೆ ಎನ್ನುವನ್ನು ಅವಮಾನದ ಕೊರಗು. ಅವಳು ಬೈಚೇಗೌಡನನ್ನು, ಬೈಚಣ್ಣ ಚೆನ್ನಾಗಿದ್ದೀಯಾ ಎಂದು ಕೇಳಿದಳು. ನಾನ್ ಚೆನ್ನಾಗಿಲ್ಲದೆ ಏನವ, ನೀನು ಚೆನ್ನಾಗಾಗಬೇಕು. ಮಗು ಹೆತ್ತು ಕಾಯಿಲೆ ಬಿದ್ದಳು, ನನ್ಗೇನ್ ಕೇಳು, ಚೆನ್ನಾಗಿದ್ದೀನಿ ನೋಡು. ಕ್ಷಣ ಬಿಟ್ಟು ವೇದಮ್ಮ ಗಂಡನಿಗೆ, ಈ ಹೊತ್ತು ಬೆಳಿಗ್ಗೆ ಹೋಗ್ತೇನೆ ಅಂದವರು ಸುಮ್ ಸುಮ್ನೆ ನಿಂತೀರಿ, ಬೈಚಣ್ಣ ಬಂದಿದ್ದಾರೆ, ಅವನ ಜೊತೆಗೆ ಹೋಗಿ, ಮಗುವಿನ ಪುಣ್ಯ ಚೆನ್ನಾಗಿತ್ತು, ಜೈಲಿನಲ್ಲಿದ್ದವರು ಬಂದ್ರಿ, ಮುಖ ತೋರಿಸಿದ್ರಿ, ಇನ್ನು ಅದೃಷ್ಟಾನ ಪರೀಕ್ಷೆ ಮಾಡೋದು ಬೇಡ, ಬೈಚಣ್ಣನ ಜೊತೆಗೆ ಹೊರಟು ಬಿಡಿ ಅಂದ್ರು. ಇದ್ಯಾಕೆ ಹೆದರ್ತೀವ್ರಿ ನೀವು, ಇದು ಬೈಚಣ್ಣ ಒಬ್ಬನ ಮಾತಲ್ಲ ಕಣೆ, ಇನ್ನಿಬ್ರಿಗೆ ಹೇಳಿ ಬಂದಿದ್ದೀನಿ, ದೇವ್ರ ಮಾಲೆ ಆಣೆ ಇಡ್ತೀನಿ, ಬೈಚಣ್ಣನಿಗೇನು ಆಗೋದಿಲ್ಲ, ಒಂದಿನ ಸುಮ್ಮನೆ ಇರ್ಲಿ ಅಷ್ಟೇ. ದೇವ್ರ ಮೇಲೆ ಯಾಕೆ ಆಣೆ ಇಡ್ತೀರಿ, ಈ ಹೊತ್ತು ಬೆಳಗಾಗ ಬಂದ್ಬಿಡ್ತೀನಿ ಅಂತ ಮಾತು ಕೊಟ್ಟು ಬಂದಾಗ ದೇವ್ರು ಇರ್ಲಿಲ್ವೇ, ಆಗ ಆಣೆ ಆಗ್ಲಿಲ್ವೇ, ದೇವ್ರು ಆಣೆ ಅಂತ ನೀವು ಯಾವಾಗಾದ್ರೂ ನಡೆದಿದ್ರೆ ಈ ಮಗುವಾದದ್ದು ಅಪ್ಪ ಜೈಲಿನಲ್ಲಿರುವಾಗ ಯಾಕೆ ಹುಟ್ಟಬೇಕಾಗಿತ್ತು? ನಾನು ಸಾವಿರ ಕಾಲಕ್ಕೂ ಈ ತಾಳಿಯೊಂದಿಗೆ ಕೈದಿ ಹೆಂಡತಿ ಅಂತ ಬಿಗಿದುಕೊಳ್ಬೇಕಾಗಿತ್ತು. ನನಗೆ ಈ ಮಾತೆಲ್ಲ ಬೇಡ, ಈಗ ನೀವು ಬೈಚಣ್ಣನ ಜೊತೆಗೆ ಹೋದ್ರೆ ಸಮ, ಹೋಗದೇ ಇದ್ರೆ ನಾನು ಪಥ್ಯಾಪಾನ ಮಾಡೋದಿಲ್ಲ, ಅಷ್ಟು ವಿಷ ತಿಂದು ಜೀವ ಬಿಡ್ತೇನೆ. ಇದ್ಯಾಕೆ ಹಿಂಗೆ ಹುಚ್ಚಿಯಾಗೆ ಮಾತಾಡ್ತಿ? ಹೌದು ನಾನು ಹುಚ್ಚಿ, ನನಗೆ ಬುದ್ಧಿ ಸರಿಯಾಗಿಲ್ಲ, ಇನ್ನಷ್ಟು ಬುದ್ಧಿ ಕೆಟ್ರೆ ಇಂಥವರ ಮಗ ಅನಿಸ್ಕೊಳ್ಳಕ್ಕೆ ಉಳಿಯೋದಕ್ಕಿಂತ ಸಾಯೋದು ಮೇಲು ಅಂತ ಮಗುವಿಗೆ ವಿಷ ತಿನ್ಸ್ಬಿಡ್ತೀನಿ. ನಡೀರಿ ಬೈಚಣ್ಣನ ಜೊತೆ, ದಿನ ಮುಗಿಸಿ ಹಿಂದಕ್ಕೆ ಬನ್ನಿ, ಬೇಕಾದಷ್ಟು ನೋಡುವಿರಂತೆ ಹೆಂಡ್ತೀನ ಮಗನ. ಏಳು ದಿನದ ಬಾಣಂತಿಗೆ ಜ್ವರ ಬಿಟ್ಟ ಮಾರನೇ ದಿನ ಇಷ್ಟು ಮಾತೇ ಬಹಳ ಹೆಚ್ಚು. ಜೊತೆಗೆ ಈ ಸಂದರ್ಭದ ಯೋಚನೆಗಳಿಂದ ವೇದಮ್ಮನ ಜೀವ ತಲ್ಲಣಿಸುತ್ತಿತ್ತು. ಅವಳ ಕಣ್ಣಿಂದ ನೀರು ಪ್ರವಾಹವಾಗಿ ಹರಿಯಿತು. ಅವಳ ಎಡಮಗ್ಗುಲಿಗೆ ತಿರುಗಿ ಮುಖ ಅರ್ಥ ಮಾಡಿಕೊಂಡಳು. ರಾಮಕ್ಕ ಏ ನೀ ಅಳಬೇಡಮ್ಮ, ನನ್ ಜಾದಿತ್ತು, ಮಗು ಬೇರೆ ಬಾಯಿ ಇಕ್ಕತ್ತೆ,
ಅದರ ಹೊಟ್ಟೆಗೆ ಕಹಿ ತುಂಬಬೇಡ. ಬಾರೋ ಅಪ್ಪ, ಸ್ವಲ್ಪ ತಿಂಡಿ ತಿನ್ನು. ವೈಜಣ್ಣ, ನೀನು ಸ್ವಲ್ಪ ತಿಂಡಿ ತಗು, ಹೊರಡಿ, ಹೊತ್ತು ಮಾಡಬೇಡಿ, ರೈಲ್ ತಪ್ಪಿತು ಎಂದರು. ಹುದುಕಿ ಮಗನಿಗೆ ತಿರುಗಿ ಮಾತನಾಡುವುದಕ್ಕೆ ಅವಕಾಶ ಕೊಡಲಿಲ್ಲ. ಅವನು ತಿಂಡಿ ಬೇಡವೆಂದನು. ಆಕೆ, ಒಳ್ಳೆಯದು, ಕೈಯಲ್ಲಿ ತೆಗೆದುಕೊಂಡು ಹೋಗು, ದಾರಿಯಲ್ಲಿ ತಿನ್ನು ಎಂದು ಅವನ ಕೈಗೆ ಒಂದು ಪುಟ್ಟಣವನ್ನು ಕೊಟ್ಟಳು. ವೈಜಯಗೌಡನ ಕೈಗೆ ಒಂದಷ್ಟು ತಿಂಡಿಯನ್ನು ಹಾಕಿದರು. ವೇದಮ್ಮ ಹೋಗಿ ಎಂದು ಹೇಳಿದ 5 ನಿಮಿಷದ ಒಳಗೆ ಸೀತಪ್ಪ ವೈಜಗೌಡನೊಂದಿಗೆ ಮನೆಯನ್ನ ಬಿಟ್ಟು ಹೋದನು. ರೈಲು ಸಿಕ್ಕಿತು. ವೈಜಯಗೌಡ ಸೀತಪ್ಪನನ್ನು ಕೈದಿಗಳ ಗುಂಪಿಗೆ ಉಪಾಯವಾಗಿ ತಂದು ಸೇರಿಸಿದನು. ಸೀತಪ್ಪ ಸಂಜೆಯ ಲೆಕ್ಕದಲ್ಲಿ ಎಣಿಕೆಗೆ ಬಂದು ಬಂದಿಯಾಗಿ ಮತ್ತೆ ಸೆರೆಮನೆ ಹೋಗನು. ಆ ದಿನವೇ ವೈಜಣ್ಣ ಸೆರೆಮನೆಯಲ್ಲಿ ತನ್ನ ಕೆಲಸಕ್ಕೆ ರಾಜೀನಾಮೆ ಕೊಟ್ಟನು. ಮಾರನೆಯ ದಿನ ಬೆಳಿಗ್ಗೆ ಸೀತಪ್ಪ ಕೆಲಸಕ್ಕೆ ಹೊರಟಾಗ ಹೊರಗಡೆ ಅವನನ್ನು ಕಂಡು, ಸೀತಪ್ಪ, ನಾನು ಈ ಕೆಲಸ ಬಿಟ್ಟೀನಿ, ಬೇರೆಲ್ಲಾರ ಕೆಲಸ ನೋಡ್ಕೋತೀನಿ, ನೀ ಜಾಣನಾಗಿ ನಡ್ಕೊಂಡು ಈ 2 ವರ್ಷ ಮುಗಿದ ಮೇಲೆ ತಿರುಗಿಯಲ್ಲಿ ಬರದಂಗೆ ಸರಿಯಾಗಿ ಬಾಳಪ್ಪ, ನಿನ್ನ ಮಾತಿರ್ಲಿ, ನಿನ್ನ ಹೆತ್ತ ಆಯವ್ವ ಕೂಡಿದ ಆನಂದ್ ತಾಯಿ ಅವ್ರನ್ನ ನೋಡಪ್ಪ, ಸತ್ಯಮಂತನಾಗು, ಆ ಮಗನ್ನ ಒಳ್ಳೆಯವ್ರ ಮಗ ಅನಿಸು, ನಾನು ಬರ್ತೀನಿ ಎಂದು. ಸೀತಪ್ಪನಿಗೆ ಇವ ಕೆಲಸ ಯಾಕೆ ಬಿಟ್ಟ ಇದು ತಿಳಿಯಲಿಲ್ಲ. ಬೈಚಣ್ಣ, ನಾನು ನಿನ್ನೆ ಬರೋದಿಲ್ಲ ಅಂದಿದ್ರೆ ನಿನ್ ಕೆಲಸದಾಗೆ ಇರೋದೆ ಬಿಡೋದೆ ಅನ್ಬಹುದಾಗಿತ್ತು, ನಾನು ಬಂದಾಯ್ತು, ಎಲ್ಲ ಸರಿ ಹೋಯ್ತು, ಈಗ್ಯಾ ಕೆಲಸ ಬಿಟ್ಟೆ ನೋಡಪ್ಪ, ಈ ಸುದಿನ ಸತ್ಯಮಂತ ಅಂತ ಇದ್ದೀನಿ, ಆ ಮಗ ನಿನ್ ನೋಡ್ಲಿ ಅಂತ ಒಂದು ತಪ್ಪು ಮಾಡಿದೀನಿ, ತಪ್ಪು ಮಾಡೋನು ಅಂತ 4 ಜನಕ್ಕೆ ತಿಳೀತು, ಇನ್ನು ಇಲ್ಲಿದ್ರೆ ನಾ ಮಾಡಿದ ತಪ್ಪಿಗೆ ಅವರು ನೆರವಾದಾರು ಅಂತ, ಅವ್ರು ಮಾಡಿದ ತಪ್ಪಿಗೆ ನಾನು ನೆರವಾಗಬೇಕು, ಇಲ್ಲ ನಾಳೆ ನನ್ನ ಗ್ರಹಚಾರ ಕೆಟ್ಟು ನಿನ್ನ ಹೆಂಡತಿಗೆ ತಿರ್ಗಾ ಜ್ವರ ಬರಬೇಕು, ನಿನ್ನ ಮಗನಿಗೆ ಮೈ ಚಿನ್ನಿಲ್ಲ ಅನ್ಬೇಕು, ನೀನು ತಿರ್ಗಾ ಏನ್ ಬೈಚಣ್ಣ ಅಂದ್ರೆ ನಾನೇನ್ ಮಾಡೋದಪ್ಪ, ಮಾಡಿದ ತಪ್ಪನ್ನ ತಿರುಗಿ ಮಾಡೋದೇ, ತಪ್ಪು ಮಾಡಬೇಡ ಅಂತ ನಿನಗೆ ಬುದ್ಧಿ ಹೇಳೋನು, ನಾನೇ ತಪ್ಪು ಮಾಡಿ ನಿನ್ನನ್ನು ಕೆಡಿಸೋದೆ, ನಿಮ್ಮಪ್ಪ ಇದ್ದಾನಲ್ಲ, ಆ ನನ್ನಪ್ಪ ಇಂಥ ಮಾತಿಗೆಲ್ಲ ಒಪ್ತಿರ್ಲಿಲ್ಲ, ಅನ್ಯಾಯ ಮಾಡಬೇಕಾದೀತು ಅಂತ ತಾವಿಂದ ಹನ್ನೆರಡು ಗಾವುದ ದೂರ ಓಡಿ ನಿಂತ್ಕೋ ಅನ್ನೋನು, ಅನ್ಯಾಯ ಮಾಡಬೇಕಾದೀತು ಅಂತನ್ನ ತಾವಿಂದ ಹನ್ನೆರಡು ಗಾವುದ ದೂರ ಓಡಿ ನಿಂತ್ಕೋ ಅನ್ನೋನು. 12 ಗಾವುದ ಹೋಗ್ಲಿಲ್ಲ, 12 ಫರ್ಲಾಂಗ್ ಆದ್ರೂ ಹೋಗ್ತೀನಿ, ಜೈಲ್ ಕೆಲ್ಸ ಬಿಟ್ಟೀನಿ ಅಷ್ಟೇ, ಬೆಂಗಳೂರಾಗೆ ಇರ್ತೀನಿ, ಯಾವಾಗ್ಲಾದ್ರೂ ಬಂದು ಕಾಣ್ತೀನಿ, ನೀ ಜಾಣನಾಗಿರು. ಹೀಗೆಂದು ಬೈಚೇಗೌಡ ತನ್ನಂತೆ ತಾನು ನಡೆದ. ಇಲ್ಲಿಗೆ ಬೈಚೇಗೌಡ ಕತೆ ವಾಚನ ಮುಗಿಯಿತು. ಮುಂದಿನ ಕಥೆಯನ್ನು ಮುಂದಿನ ದಿನಗಳಲ್ಲಿ ಕೇಳೋಣ. ಅಲ್ಲಿಯವರೆಗೆ ಪ್ರೀತಿಯ ನಮಸ್ಕಾರ. ವಾಸವಿ ಸಾಹಿತ್ಯ ಕಲಾವೇದಿಕೆ ಸುಳ್ಯ.